ಕುಮಟಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗಳು ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದು ಕಾಮಗಾರಿಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕರ್ ಅವರು ತಿಳಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಭಾಸ್ಕರ್ ಪಟ್ಕರ್ ಅವರು ಕಾಮಗಾರಿಗಳ ತನಿಖೆ ಸಮಿತಿ ರಚಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದ್ದೇನೆ ಎಂದು ಅವರು ತಿಳಿಸಿದರು. 75% ಕಾಮಗಾರಿ ಮಾಡುತ್ತೇನೆ, ಚುನಾವಣೆ ಬಂದಾಗ 25% ಕಾಮಗಾರಿ ಮಾಡುತ್ತೇನೆ ಎಂದು ಈ ಹಿಂದೆ ಕುಮಟಾ ಶಾಸಕರೇ ಹೇಳಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ 25% ಬಾಕಿ ಕಾಮಗಾರಿ ಚುನಾವಣೆಗೆ 2-3 ತಿಂಗಳಿದ್ದರೂ ಇನ್ನೂ ಪೂರ್ಣವಾಗಿಲ್ಲ. 100 ಕೋಟಿ ವೆಚ್ಚದ ಸಣ್ಣ ನೀರಾವರಿ ಇಲಾಖೆಯ ಕಾರ್ಲ್ಯಾಂಡ್ ಕಾಮಗಾರಿಯನ್ನ 20 ಜನರಿಗೆ ಟೆಂಡರ್ ನೀಡಲಾಗಿದೆ. ಇಲ್ಲಿ 16% ಹೆಚ್ಚು ಹಣ ನೀಡಿ ಟೆಂಡರ್ ಪಡೆಯಲಾಗಿದೆ ಎಂದು ಆರೋಪಿಸಿದರು. ಆರ್ಡಿಪಿಆರ್ 33 ಕೋಟಿ ಕಾಮಗಾರಿ ಕಳಪೆಯಾಗಿದೆ, ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದಾರೆ, ಗುತ್ತಿಗೆ ಪಡೆಯಲು ಕೂಡ ಹಣ ಕೊಡಬೇಕೆಂದು ಕೆಲವರು ನನ್ನ ಬಳಿ ಹೇಳಿಕೊಂಡಿದ್ದಾರೆ. ಹೊನ್ನಾವರ ಮಿನಿ ವಿಧಾನಸೌಧದಲ್ಲಿ ಮೂಲಸೌಕರ್ಯ ಇಲ್ಲ, ಸ್ವಚ್ಛತೆ ನೀರಿನ ವ್ಯವಸ್ಥೆ ಇಲ್ಲ, ಬಡಾಳ ಸಿದ್ದಾಪುರ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿ ಹೆಸರಿನಲ್ಲಿ ಹಣ ತಂದಿದ್ರೂ ನಿರ್ವಹಣೆ ಆಗಿಲ್ಲ, ಶಾಸಕರ ಅವಧಿಯ ಎಲ್ಲಾ ಕಾಮಗಾರಿಗಳು ಕಳಪೆಯಾಗಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆಯಾಗುತ್ತಿದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಸರಿಯಾಗಿ ತನಿಖೆಯಾದಲ್ಲಿ ಅವರು ಜೈಲು ಕಂಬಿ ಎಣಿಸುವುದು ಗ್ಯಾರಂಟಿ ಎಂದರು. 100 ಕೋಟಿಯ ಬೇರೆ ಬೇರೆ ಕಾಮಗಾರಿಗಳನ್ನ ತರುವ ಶಾಸಕರುಗಳಿಗೆ ಆಸ್ಪತ್ರೆ ತರಲು ಯಾಕೆ ಆಗಿಲ್ಲ? ನಾಚಿಕೆ ಆಗಬೇಕು ಇವರಿಗೆ. ಸರ್ಕಾರದಿಂದ ಕಳಪೆ ಕಾಮಗಾರಿಗಳಾಗಲು ಕರಾವಳಿಯ ಶಾಸಕರುಗಳೇ ಕಾರಣ. ಹೊನ್ನಾವರದ ಕಚೇರಿಗೆ ಒಂದು ದಿನವೂ ಇವರು ಹೋಗಲ್ಲ, ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಕಾಮಗಾರಿಗಳನ್ನ ಕಳಪೆ ಮಾಡಿದ್ದಾರೆ. ಐಗಳ ಕುರುವೆ, ಮಂಜುಗುಣಿ ಸೇತುವೆ ಇನ್ನೂ ಪೂರ್ಣಗೊಳಿಸಿಲ್ಲ. ಭ್ರಷ್ಟಾಚಾರಕ್ಕೆ ಕುಮಟಾ ಶಾಸಕರು ಕುಮ್ಮಕ್ಕು ನೀಡುತ್ತಿದ್ದಾರೆ, ಕಮಿಷನ್ ಹಣ ತಿಂದಿದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾರೆ, ಕಾಮಗಾರಿ ತರಬೇಕಂದ್ರೆ ದುಡ್ಡು ಕೊಡ್ಬೇಕೆಂದು ಆರೋಪಿಸಿದರು. ಸರ್ಕಾರಿ ಹಂತದಲ್ಲಿ ಸಾರಿ ರೂಪಕ್ಕೆ ತಂದಿರುವ ಕಾಮಗಾರಿ ಹಾಗೂ ಸಮರ್ಪಕ ನಿರ್ವಹಣೆ ಆಗದೇ ಆಗಿಲ್ಲ ಅನ್ನೋದು ಸಾರ್ವಜನಿಕ ಕುಮಟಾ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ. ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅವರ ಅಧೀನ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೆ ನಾನು ಈ ಒಂದು ಬಿಜೆಪಿ ಶಾಸಕರಾದಂತಹ ದಿನಕರ್ ಶೆಟ್ಟರ್ ಅವರ ಏನು ಅವಧಿಯಲ್ಲಿ ಏನು ಯೋಜನೆಗಳು, ಸರ್ಕಾರದ ಯೋಜನೆ ಬಂದಿದೆ, ಕಾಮಗಾರಿ ಬಂದಿದೆ, ಈ ಒಂದು ಕಾಮಗಾರಿಯ ವಿಫಲತೆ ಹಾಗೂ ಕಳಪೆ ಕಾಮಗಾರಿ ಹಾಗೂ ಸರ್ಕಾರಿ ಯೋಜನೆಗಳು ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲೇ ಇವತ್ತಿನ ಕುಮಟಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ನಾಗುಹಳ್ಳೇರ್, ಬಲೀಂದ್ರ ಗೌಡ, ಮೋಹನ್ ಪಟಗಾರ್, ಹರೀಶ್ ಗೌಡ ಮುಂತಾದವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.